ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಹುಡುಗಿ ಹುಡುಗಿಯಿದ್ಲು ಅವಳ ಹೆಸರು ಸಿಂಡ್ರೇಲಾ ಸಿಂಡ್ರೇಲಾ ಚಿಕ್ಕ ಹುಡುಗಿಯಾಗಿರುವಾಗ ಅವಳ ತಾಯಿ ತೀರಿಕೊಂಡರು ಅವಳು ತಂದೆಯ ಜೊತೆ ವಾಸವಾಗಿರುತ್ತಾಳೆ ಆದರೆ ಮಗುವನ್ನು ನೋಡಿಕೊಳ್ಳಲು ಆತನಿಗೆ ಕಷ್ಟ ಎನಿಸಿತು ಹೀಗಾಗಿ ಸಿಂಡ್ರೇಲಾ ತಂದೆ ಎರಡು ಹೆಣ್ಣು ಮಕ್ಕಳಿರುವ ವಿಧುವೆಯನ್ನ ಆಗುತ್ತಾರೆ ಸಿಂಡ್ರೇಲಾನ ಕಂಡರೆ ಅವಳ ಅಕ್ಕಂದಿರಿಗೆ ಆಗುತ್ತಿರಲಿಲ್ಲ ಸಿಂಡ್ರೇಲಾನ ತುಂಬ ದ್ವೇಷ ಮಾಡುತ್ತಿರುತ್ತಾರೆ ಅವಳು ದೊಡ್ಡವಳಾದ ಮೇಲೆ ಅವಳ ಹತ್ತಿರ ಮನೆ ಕೆಲಸವನ್ನೆಲ್ಲ ಮಾಡಿಸುತ್ತಿರುತ್ತಾರೆ ಅವಳನ್ನು ಮನೆ ಕೆಲಸದವಳ ರೀತಿ ನೋಡುತ್ತಾ ಇರುತ್ತಾರೆ ಹೀಗೆ ಒಂದು ದಿನ ರಾಜರ ಆಸ್ಥಾನದಲ್ಲಿ ತುಂಬ ದೊಡ್ಡ ಕಾರ್ಯಕ್ರಮ ನಡೆಯಬೇಕಾಗಿರುತ್ತೆ ಸಿಂಡ್ರೆಲಾಗೆ ಆಗ ಹದಿನೇಳು ವರ್ಷ ವಯಸ್ಸಾಗಿರುತ್ತೆ ಆ ದೇಶದ ರಾಜ ಸುತ್ತಮುತ್ತ ಇರುವ ಎಲ್ಲ ಹೆಣ್ಣು ಮಕ್ಕಳಿಗೂ ಪತ್ರವನ್ನು ಕೊಟ್ಟು ಸಮಾರಂಭಕ್ಕೆ ಬರಬೇಕು ಎಂದು ಹೇಳಿರುತ್ತಾನೆ ಸಿಂಡ್ರೆಲಾಗೆ ಅವರ ಚಿಕ್ಕಮ್ಮ ಸಮಾರಂಭಕ್ಕೆ ಹೋಗೋಕೆ ಬಿಡೋದಿಲ್ಲ ಅವರ ಚಿಕ್ಕಮ್ಮ ಸಿಂಡ್ರೆಲಾನ ಕರೆದು ಒಂದು ಅದ್ಧೂರಿಯಾದ ಬಟ್ಟೆನ ತಯಾರು ಮಾಡೋಕೆ ಹೇಳಿ ತಮ್ಮ ಕೂದಲುಗಳನ್ನು ಗುಂಗುರುಗಳನ್ನಾಗಿ ಮಾಡಬೇಕೆಂತ ಹೇಳುತ್ತಾರೆ ಹೀಗೆ ಸಿಂಡ್ರೇಲಾಳ ಕೈಯಲ್ಲಿ ಕೆಲಸ ಮಾಡಿಸಿಕೊಳ್ಳುತ್ತಾ ಇರುತ್ತಾರೆ ನಂತರ ಅವರು ರಾಜ ಏರ್ಪಾಡು ಮಾಡಿರೋ ಸಮಾರಂಭಕ್ಕೆ ಹೋಗ್ತಾರೆ ಆದರೆ ಸಿಂಡ್ರೆಲಾ ಹೋಗೋಕ್ಕಾಗಲ್ಲ ಬೇಸರ ಮಾಡಿಕೊಂಡು ಅಳುತ್ತಾ ಇರುತ್ತಾಳೆ ಈ ರೀತಿ ಸಿಂಡ್ರಿಲಾ ಅಳುತ್ತಾ ಇರಬೇಕಾದ್ರೆ ಆಗ ಒಂದು ದೇವತೆ ಪ್ರತ್ಯಕ್ಷ ಆಗುತ್ತಾಳೆ ಆಗ ದೇವತೆ ಸಿಂಡ್ರಿಲಾ ಅಳಬೇಡ ನಾನು ನಿನ್ನನ್ನು ಆ ಕಾರ್ಯಕ್ರಮಕ್ಕೆ ಕಳಿಸ್ತೀನಿ ಆಗ ಸಿಂಡ್ರಿಲಾ ನನ್ನ ಹತ್ತಿರ ಆ ಕಾರ್ಯಕ್ರಮಕ್ಕೆ ಹೋಗಲು ಒಳ್ಳೆ ಬಟ್ಟೆ ಇಲ್ಲ ಆಗ ದೇವತೆ ಏನೂ ಹೆದ್ರುಕೋಬೇಡ ಮಗುವೆ ದೃಢವಾದ ಸಂಕಲ್ಪ ಇದ್ರೆ ಏನು ಬೇಕಾದರೂ ಮಾಡಬಹುದು ಅಂತ ತನ್ನ ಕೈಯಲ್ಲಿದ್ದ ಮಂತ್ರದಂಡದಿಂದ ಸಿಂಡ್ರಿಲಾಗೆ ಒಂದು ವರ ಕೊಡುತ್ತಾಳೆ ಆ ರೀತಿ ವರ ಕೊಟ್ಟಾಗ ಸಿಂಡ್ರಿಲಾ ಬಟ್ಟೆಗಳು ಒಂದು ಸುಂದರ ಗೌನಾಗಿ ಆಗತ್ತೆ ಆಗ ಆ ದೇವತೆ ತನ್ನ ಮಂತ್ರದಂಡದಿಂದ ಸಿಂಡ್ರೆಲಾಳ ಕಾಲುಗಳನ್ನು ಮುಟ್ಟುತ್ತಾಳೆ ಆಗ ಸಿಂಡ್ರೆಲಾಲ ಕಾಲುಗಳಿಗೆ ಒಂದು ಸುಂದರವಾದ ಗಾಜಿನ ಚಪ್ಪಲಿಗಳು ಬರುತ್ತೆ ಆಗ ಸಿಂಡ್ರೆಲಾಗೆ ಇನ್ನೂ ಖುಷಿಯಾಗತ್ತೆ ಸಿಂಡ್ರಿಲಾ ಓ ಈ ಬಟ್ಟೆಗಳು ತುಂಬ ಚೆನ್ನಾಗಿದೆ ಆದರೆ ನಾನು ಕಾರ್ಯಕ್ರಮಕ್ಕೆ ಹೇಗೆ ಹೋಗೋದು ಅಂತ ಕೇಳ್ತಾಳೆ ಆಗ ಆ ದೇವತೆ ಅಲ್ಲೇ ಕುಂಬಳಕಾಯಿ ಜೊತೆ ಆಟವಾಡುತ್ತಿದ್ದ ಒಂದಿಷ್ಟು ಇಲಿಮರಿಗಳನ್ನು ನೋಡಿ ತನ್ನ ಮಂತ್ರದಂಡದಿಂದ ಜಾದೂ ಮಾಡುತ್ತಾಳೆ ತಕ್ಷಣವೇ ಆ ಆರು ಇಲಿಗಳಲ್ಲಿ ನಾಲ್ಕು ಇಲಿಗಳು ಹೊಳೆಯುತ್ತಾ ಇರೋ ಕಪ್ಪು ಕುದುರೆಗಳಾಗಿ ಬದಲಾಗುತ್ತೆ ಇನ್ನು ಎರಡು ಇಲಿಗಳು ಮನುಷ್ಯರನ್ನಾಗಿ ಬದಲಾಯಿಸುತ್ತಾಳೆ ಆ ಕುಂಬಳಕಾಯಿ ಒಂದು ದೊಡ್ಡ ಮೇನೆಯಾಗಿ ಪರಿವರ್ತನೆಯಾಗುತ್ತೆ ಸಿಂಡ್ರಿಲಾಗೆ ಇದನ್ನೆಲ್ಲ ನೋಡಿ ತುಂಬ ಖುಷಿಯಾಗತ್ತೆ ಅವಳು ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಆ ಮೇನೆಯೊಳಗೆ ಕುಳಿತುಕೊಳ್ಳುತ್ತಾಳೆ ಆಗ ದೇವತೆ ಮಗಳೇ ಸಿಂಡ್ರಿಲಾ ಈ ಜಾದು ಇವತ್ತಿನ ಮಧ್ಯರಾತ್ರಿಯವರೆಗೂ ಮಾತ್ರ ಇರುತ್ತೆ ಅಷ್ಟರಲ್ಲಿ ನೀನು ಮನೆಗೆ ವಾಪಸ್ಸು ಬರಬೇಕು ಅಂತ ಹೇಳುತ್ತಾಳೆ ಆಗ ಸಿಂಡ್ರಿಲಾ ಅವಳ ಮಾತನ್ನು ಒಪ್ಪಿಕೊಂಡು ತುಂಬ ಧನ್ಯವಾದಗಳನ್ನು ಹೇಳಿ ಮಾತು ಕೊಟ್ಟು ಅಲ್ಲಿಂದ ಹೊರಡುತ್ತಾಳೆ ಸಿಂಡ್ರಿಲಾ ರಾಜನ ಆಸ್ಥಾನ ತಲುಪಿದಾಗ ಎಲ್ಲರೂ ಅವಳನ್ನು ನೋಡಿ ಆಶ್ಚರ್ಯಪಡುತ್ತಾರೆ ಯಾರು ಈ ಸುಂದರವಾದ ಯುವತಿ ಅಂತ ಒಬ್ಬರನ್ನೊಬ್ಬರು ಮುಖ ನೋಡಿಕೊಳ್ಳುತ್ತಾರೆ ಸಿಂಡ್ರಿಲಾನ ನೋಡಿ ಅವಳ ಚಿಕ್ಕಮ್ಮ ಮತ್ತು ಅಕ್ಕಂದಿರು ಕೂಡ ಕಂಡು ಹಿಡಿಯೋಕೆ ಆಗಲಿಲ್ಲ ಯಾರೇ ಸುಂದರವಾದ ಹುಡುಗಿ ಅಂತ ನೋಡ್ತಿರ್ತಾರೆ ಅಷ್ಟು ಸುಂದರವಾಗಿ ಕಾಣಿಸ್ತಾಳೆ ಸಿಂಡ್ರೆಲಾ ಆ ರಾಜನಿಗೆ ಸಿಂಡ್ರೇಲಾನ ನೋಡಿದ ತಕ್ಷಣವೇ ಅವಳ ಮೇಲೆ ಪ್ರೀತಿ ಹುಟ್ಟತ್ತೆ ರಾಜ ಸಿಂಡ್ರೇಲಾಳ ಹತ್ತಿರ ಹೋಗಿ ಕೇಳುತ್ತಾನೆ ನೀನು ನನ್ನ ಜೊತೆ ನೃತ್ಯ ಮಾಡ್ತೀಯಾ ಆಗ ಸಿಂಡ್ರೇಲಾ ಹೌದು ಎಂದು ಉತ್ತರ ಕೊಡುತ್ತಾಳೆ ರಾಜ ಸಿಂಡ್ರಿಲಾಳ ಜೊತೆ ನೃತ್ಯ ಮಾಡೋಕೆ ಪ್ರಾರಂಭ ಮಾಡ್ತಾನೆ ಯಾರಿಗೂ ಕೂಡ ಈ ಸುಂದರವಾದ ಹುಡುಗಿ ಯಾರಂತ ಗೊತ್ತೇ ಆಗಲ್ಲ ಸಿಂಡ್ರೆಲಾ ತುಂಬ ಖುಷಿಯಿಂದ ಆ ರಾಜನ ಜೊತೆ ನೃತ್ಯ ಮಾಡ್ತಾ ಇರ್ತಾಳೆ ಕೊನೆಯಲ್ಲಿ ಸಿಂಡ್ರಿಲಾಳಿಗೆ ಆ ದೇವತೆ ಹೇಳಿದ ಮಾತುಗಳು ನೆನಪಾಗುತ್ತೆ ಅಲ್ಲಿಂದ ಓಡಿ ಹೋಗುತ್ತಾಳೆ ಓ ನಾನು ಹೊರಡಬೇಕು ಅಂತ ರಾಜನ ಕೋಟೆಯಿಂದ ಓಡಿ ಹೋಗ್ತಾಳೆ ಓಡ್ತಾ ಇರಬೇಕಾದ್ರೆ ಸಿಂಡ್ರಿಳಾಲ ಕಾಲಿಗೆ ಹಾಕಿಕೊಂಡ ಗಾಜಿನ ಚಪ್ಪಲಿ ಬಿಡ್ ಹೋಗತ್ತೆ ಅವಳು ಮನೆಗೆ ತಲುಪುವಷ್ಟರಲ್ಲಿ ಸರಿಯಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿರುತ್ತೆ ಅವಳು ಹೋಗಿದ್ದ ಮೇನೆ ಕುಂಬಳಕಾಯಿಯಾಗಿ ಪರಿವರ್ತನೆ ಆಗುತ್ತೆ ಕುದುರೆ ಮತ್ತು ಮನುಷ್ಯರು ಇಲಿಗಳಾಗುತ್ತಾರೆ ಸ್ವಲ್ಪ ಹೊತ್ತಲ್ಲೇ ಸಿಂಡ್ರೆಲಾ ಚಿಕ್ಕಮ್ಮ ಮತ್ತು ಅವಳ ಅಕ್ಕಂದಿರು ಮನೆಗೆ ತಲುಪುತ್ತಾರೆ ಅವರೆಲ್ಲರೂ ಆ ಸುಂದರವಾದ ಹುಡುಗಿಯು ರಾಜನ ಜೊತೆ ನೃತ್ಯ ಮಾಡಿರೋದನ್ನೇ ಮಾತಾಡ್ತಾ ಇರುತ್ತಾರೆ ಆ ರಾಜ ಸಿಂಡ್ರೆಲ್ಲಾಳ ಜೊತೆ ಪ್ರೀತಿಗೆ ಬಿದ್ದಿರುತ್ತಾನೆ ಆ ಹುಡುಗಿ ಯಾರು ಅಂತ ತಿಳಿದುಕೊಳ್ಳಬೇಕೆಂದು ಚಡಪಡಿಸುತ್ತಾ ಇರುತ್ತಾನೆ ಆಗ ರಾಜನಿಗೆ ಆ ಹುಡುಗಿ ಹಾಕಿಕೊಂಡಿದ್ದ ಗಾಜಿನ ಚಪ್ಪಲಿಗಳು ಸಿಗತ್ತೆ ಆಗ ಆ ಯುವ ರಾಜ ನಾನು ಹೇಗಾದರೂ ಮಾಡಿ ಅವಳನ್ನು ಕಂಡು ಹಿಡಿದೇ ಹಿಡಿತೀನಿ ಅಂತ ಆ ಪಾದರಕ್ಷೆಗಳನ್ನು ಯಾವ ಹುಡುಗಿ ಕಾಲಿಗೆ ಆಗುತ್ತೋ ಆ ಹುಡುಗಿನ ನಾನು ಮದುವೆ ಆಗ್ತೀನಿ ಅಂತ ಘೋಷಣೆ ಮಾಡ್ತಾನೆ ಮಾರನೇ ದಿನ ರಾಜ ಮತ್ತು ಅವನ ಸೇವಕರು ಗಾಜಿನ ಚಪ್ಪಲಿನ ಹಿಡ್ಕೊಂಡು ಪ್ರತಿಯೊಂದು ಮನೆಗೂ ಹೋಗಿ ಎಲ್ಲ ಹುಡುಗಿರ ಕಾಲಿಗೆ ಹಾಕಿಸ್ತಾನೆ ಆದರೆ ಏನೂ ಪ್ರಯೋಜನ ಆಗಲಿಲ್ಲ ಈ ರೀತಿ ಹುಡ್ಕೊಂಡು ಹೋಗಬೇಕಾದ್ರೆ ಯುವರಾಜ ಸಿಂಡ್ರೇಲಾಳ ಚಿಕ್ಕಮ್ಮನ ಮನೆಗೆ ತಲುಪುತ್ತಾನೆ ಚಿಕ್ಕಮ್ಮನ ಮಕ್ಕಳು ಕೂಡ ಆ ಗಾಜಿನ ಚಪ್ಪಲಿಯನ್ನು ಹಾಕೋಕೆ ಪ್ರಯತ್ನ ಪಡುತ್ತಾರೆ ಅವರಿಗೆ ಆ ಗಾಜಿನ ಚಪ್ಪಲಿ ಆಗದಿದ್ರೂ ಕೂಡ ತಮ್ಮ ಕಾಲನ್ನು ಬಲವಂತದಿಂದ ಹಾಕೋಕೆ ಪ್ರಯತ್ನ ಪಡುತ್ತಾರೆ ಈ ಸಮಯದಲ್ಲಿ ಸಿಂಡ್ರೇಳಾ ಚಿಕ್ಕಮ್ಮ ಯುವರಾಜ ಸಿಂಡ್ರೇಳಾನ ನೋಡಬಾರದು ಎಂದು ಒಂದು ಕೋಣೆಯಲ್ಲಿ ಕೂಡು ಹಾಕಿರುತ್ತಾಳೆ ಸಿಂಡ್ರೇಳಾಗೆ ಹೊರಗಡೆ ಏನಾಗ್ತಿದೆ ಎಂದು ಗೊತ್ತಾಗದೆ ಕೋಣೆಯೊಳಗೆ ಅಳುತ್ತಾ ಇರುತ್ತಾಳೆ ತನ್ನನ್ನು ತಾನು ಸಮಾಧಾನ ಮಾಡಿಕೊಳ್ಳೋಕೆ ಹಾಡು ಹೇಳೋಕೆ ಪ್ರಾರಂಭಿಸುತ್ತಾಳೆ ಅದೇ ಸಂದರ್ಭದಲ್ಲಿ ಯುವ ರಾಜ ಬೇಸರ ಮಾಡಿಕೊಂಡು ಹೋಗ್ತಾ ಇರ್ತಾನೆ ಹೀಗೆ ಹೋಗ್ತಾ ಇರಬೇಕಾದ್ರೆ ರಾಜನಿಗೆ ಒಂದು ಸುಂದರವಾದ ಧ್ವನಿ ಕೇಳಿಸುತ್ತೆ ಆ ಧ್ವನಿನ ಕೇಳಿ ಯಾವುದು ಈ ಧ್ವನಿ ಅಂತ ಮನೆಗೆ ವಾಪಸ್ಸು ಬರ್ತಾನೆ ರಾಜ ಯಾವುದು ಈ ಸುಂದರವಾದ ಧ್ವನಿ ಎಂದು ಚಿಕ್ಕಮ್ಮನ ಕೇಳ್ತಾನೆ ಆದರೆ ಅವಳ ಚಿಕ್ಕಮ್ಮ ಏನೋ ಒಂದು ಕಾರಣ ಹೇಳಿ ರಾಜನ ವಾಪಸ್ಸು ಕಳಿಸೋಕೆ ಪ್ರಯತ್ನ ಪಡ್ತಾಳೆ ರಾಜ ತನ್ನ ಸೇವಕರಿಗೆ ಅಪ್ಪಣೆ ಮಾಡಿ ಮೇಲ್ಗಡೆ ಹೋಗಿ ನೋಡೋದಕ್ಕೆ ಹೇಳ್ತಾನೆ ಆಗ ರಾಜನ ಸೇವಕರಿಗೆ ಸಿಂಡ್ರೆಲ್ಲ ಸಿಗ್ತಾಳೆ ಆಗ ಅವರು ಸಿಂಡ್ರೆಲಾಗೆ ಚಪ್ಪಲಿಯನ್ನು ಹಾಕೋಕೆ ಹೇಳ್ತಾರೆ ಚಪ್ಪಲಿ ಸಿಂಡ್ರೆಲಾಗೆ ಕಾಲಿಗೆ ಸರಿಯಾಗಿ ಹೊಂದತ್ತೆ ಆಗ ರಾಜನಿಗೆ ಈ ಹುಡುಗಿನೇ ನಾನು ಸಮಾರಂಭದಲ್ಲಿ ನೋಡಿದ್ದು ಅಂತ ತುಂಬ ಖುಷಿಯಾಗತ್ತೆ ಆಗ ರಾಜಕುಮಾರ ಹೇಳ್ತಾನೆ ಸಿಂಡ್ರೆಲಾ ನೀನು ನನ್ನ ಮದುವೆ ಆಗ್ತೀಯಾ ನೀನು ತುಂಬ ಒಳ್ಳೆಯವಳು ನಿನಗೆ ರಾಜ್ಯವನ್ನು ನಡೆಸಿಕೊಂಡು ಹೋಗೋ ಎಲ್ಲ ಅರ್ಹತೆಯೂ ಇದೆ ಆಗ ಸಿಂಡ್ರೇಲಾ ಹೇಳ್ತಾಳೆ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಕೊನೆಗೆ ಯುವರಾಜ ಮತ್ತು ಸಿಂಡ್ರೇಲಾ ಮದುವೆ ಆಗ್ತಾರೆ ಅವರಿಬ್ಬರು ತಮ್ಮ ಸುಂದರವಾದ ಜೀವನವನ್ನು ನಡೆಸ್ತಾರೆ ಸಿಂಡ್ರೇಲಾ ತನ್ನ ಚಿಕ್ಕಮ್ಮ ಮತ್ತು ಅಕ್ಕಂದಿರನ್ನು ಕ್ಷಮಿಸಿ ಅವರನ್ನು ತನ್ನ ಜೊತೆಯಲ್ಲಿ ಇಟ್ಟುಕೊಳ್ಳುತ್ತಾಳೆ ಸಿಂಡ್ರೇಲಾ ತುಂಬ ಒಳ್ಳೆ ರಾಣಿಯಾಗಿ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳುತ್ತಾಳೆ ಅದಕ್ಕೆ ಹೇಳೋದು ನಮ್ಮ ಸ್ಥಿತಿ ಇಂದು ಹೇಗಿದೆ ಅನ್ನೋದಕ್ಕೆ ನಾವು ವ್ಯಥೆ ಪಡಬೇಕಿಲ್ಲ ಅದೃಷ್ಟ ನಮ್ಮನ್ನು ಅರಸಿ ಬಂದರೆ ಒಂದು ದಿನದಲ್ಲಿ ಏನು ಬೇಕಾದರೂ ಆಗತ್ತೆ ಹಾಗಾಗಿ ನಾವು ನಮ್ಮ ಒಳ್ಳೆತನದೊಂದಿಗೆ ಜೀವನ ನಡೆಸೋಣ